ಅಲ್ಲ ಗಿರ್ಜಕ್ಕ, ನಾನೇನ್ ತಪ್ಪು ಮಾಡಿದೆ? ಮಗು ಕೊಟ್ರೆ ಎರಡು ಮನೆ ಸಂಬಂಧನೂ ಚೆನ್ನಾಗಿರತ್ತೆ, ಮದ್ವೆನೂ ಆಗತ್ತೆ ಅಂತ ಸುಮತಿಗೆ ಹೇಳ್ದೆ, ಅದು ತಪ್ಪ? ಹೌದಕ್ಕ, ಖಂಡಿತ ತಪ್ಪು. ಮೊದಲನೇದಾಗಿ ನಮ್ಮ ಮದುವೆಗೂ ಇದಕ್ಕೂ ಸಂಬಂಧ ತರಲೇಬಾರ್ದಾಗಿತ್ತು. ನೀನೇ ನನಗೆ ಹೇಳಿದ್ಯಾ ಸುಮತಿ ಮನೇಲಿದ್ರೆ ದೇವಕಿನೂ ಬರ್ತಾಳೆ ಅಂತ. ಈಗ ಮಗು ಕೊಟ್ರೆ ಮದುವೆ ಮಾಡಿಸ್ತೀನಿ ಅಂತ ಸುಮತಿಗೆ ಆಸೆ ಹುಟ್ಟಿಸಿದ್ಯಲ್ಲ, ಅದು ಚೀಪ್ ಅಂತ ಅನ್ಸಲ್ವಾ? ನಮ್ಮ ಗರಂತೆಗಿದ್ದು ಸರಿನಾ? ಒಂಥರ ವ್ಯಾಪಾರ ಆಗ್ಲಿಲ್ವಾ? ಹೌದು ಯಶು, ಸುಮತಿನ ಬಳಸ್ಕೊಳ್ಳೋದು ತುಂಬ ಸಣ್ತನ ಆಗತ್ತೆ. ನೀ ನನ್ನ ಹತ್ರ ಫೋನ್ ನಂಬರ್ ಕೇಳಿದಾಗ ಮದ್ವೆ ವಿಚಾರ ಚರ್ಚೆ ಮಾಡ್ತೇನೆ ಅಂತ ಅನ್ಕೊಂಡಿದ್ದೆ. ನಮ್ಮ ಪ್ರಯತ್ನಗಳೆಲ್ಲವೂ ಒಂದೊಂದಾಗಿ ಕೈ ಬಿಡ್ತಾ ಇವೆ. ಹರಣಿರಾವ್ ಹತ್ರನೂ ಸುಧಾಕರ್ ಮಾತಾಡಿರ್ತಾನೆ, ನಾನಂತೂ ಎಲ್ಲ ರೀತಿಯಿಂದನೂ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಪುರುಷೋತ್ತಮ ಅವ್ರ ಹತ್ರ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಸುನೀತಾ ನನ್ನನ್ನು ಅಷ್ಟೆಲ್ಲ ಟೀಕೆ ಮಾಡ್ತಾ ಇದ್ರು, ನಾನೆಲ್ಲವನ್ನು ಸಹಿಸ್ಕೊಂಡು ಮುಂದುವರಿತಿದ್ದೀನಿ. ಇದುವರೆಗೂ ಇಂಡೈರೆಕ್ಟ್ ಆಗಿ ಬೇರೆಯವ್ರ ಮೂಲಕ ಮಾತಾಡಿಸ್ತಾ ಇದ್ರಿ, ಯಾಕೆ ಒಂದ್ಸಲ ಡೈರೆಕ್ಟ್ ಆಗಿ ದೇವಕಿ ಹತ್ರನೇ ಮಾತಾಡಬಾರ್ದು? ಆದ್ರೆ ನಾನೇ ಸೋಲ್ತೀನಿ ಗಿರ್ಜಕ್ಕ, ಇದ್ರ ಸೋಲು ಗೆಲುವಿನ ಪ್ರಶ್ನೆ ಏನಿದೆ ಯಶು? ನಿಮ್ಗೆ ಮಗು ಬೇಕು, ಅವಳಿಗೆ ಮಗು ಬೇಡದೆ ಇದ್ರು ಹಠಕ್ಕೋಸ್ಕರ ಇಟ್ಕೊಂಡಿದ್ದಾಳೆ. ನೀನ್ ಅವಳ ಹತ್ರ ಹೋಗಿ ಕೇಳೋದ್ರಿಂದ ಅವಳು ಗೆದ್ದೆ ಅಂತ ಅನ್ಕೋಬಹುದು, ಅನ್ಕೊಳ್ಳಿ ಬಿಡು. ನಿಮ್ಗೇನು, ಅವಳಿಗೆ ಗೆದ್ದು ಖುಷಿ ಸಿಕ್ಕಿದ್ರೆ ನಿಮಗೆ ನಿಜವಾದ ಗೆಲುವೇ ಸಿಗತ್ತಲ್ಲ ಮಗು ಮೂಲಕ. ಏನಂತೀರಾ? ನಾವು ಎರಡು ಹೆಜ್ಜೆ ಕೆಳಗೆ ಇದ್ದೀವಿ ಅಂತ ಅನ್ಕೊಳ್ಳೋಣ. ಒಂದ್ಸಲ ಮಗು ನಮ್ಮ ಕೈಗೆ ಬಂದ್ಮೇಲೆ ಅವರಿಂದ ಏನು ಮಾಡೋಕ್ಕಾಗಲ್ಲ. ಸರಿ ರಘು, ನಡಿ ಈಗಲೇ ಹೋಗೋಣ. ಚೇಚೆ, ನೀನ್ ಹೋಗೋದ? ತುಂಬಿದ ಬಸರಿ ಹಾಗೆಲ್ಲ ಮನೆಯಿಂದ ಹೊರಗಡೆ ಹೋಗ್ಬಾರ್ದು ಗಿರ್ಜಕ್ಕ. ಅದು ಬೇರೆ ಮಗು ಅಲ್ಲ, ನಿನ್ ಮಗುನೇ ಇರ್ಬೋದು ಯಶು, ಆದ್ರೆ ತುಂಬಿದ ಬಸರಿ ಹಾಗೆಲ್ಲ ಓಡಾಡಬಾರ್ದು. ಇದರಲ್ಲೂ ಶಾಸ್ತ್ರನ? ಶಾಸ್ತ್ರ ಪಂಚಾಂಗ ಅಂತ ನೋಡ್ತಿದ್ರೆ ಯಾವ ಕೆಲಸನೂ ಆಗಲ್ಲ. ಸಾಕು ಸುಮ್ನಿರೋ, ಶಾಸ್ತ್ರದ ಪ್ರಶ್ನೆ ಅಲ್ಲ, ಅವಳು ಆಯಾಸ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಏನಿದೆ ಹೇಳು. ಹೆಂಗಸರ ಕಷ್ಟ ಗಂಡಸ್ರಿಗೆ ಅರ್ಥ ಆಗಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ. ಬೇಡ ಬಿಡಿ, ನಾನೇ ಹೋಗ್ತೇನೆ. ಯಾವುದಕ್ಕೂ ಮೊದಲು ಫೋನ್ ಮಾಡಿ ತಿಳ್ಕೊಳ್ಳೋದು ಒಳ್ಳೇದು. ದೇವಕಿ ಹತ್ರ ಮಾತಾಡಬೇಕು ಅಂದರೆ ಮೊದಲು ಸುನೀತಾನ ಕಾಂಟ್ಯಾಕ್ಟ್ ಮಾಡಬೇಕು, ಅವಳ ತಲೆಹರಟನ್ನೆಲ್ಲ ಸಹಿಸ್ಕೋಬೇಕು. ಪರವಾಗಿಲ್ಲ ರಘು, ಇದೊಂದ್ಸಲ ಸಹಿಸ್ಕೋ, ಎಲ್ಲ ಸರಿ ಹೋಗತ್ತೆ ಅಂತಾದರೆ ಇದೆಲ್ಲ ಅವಮಾನನೇ ಅಲ್ಲ. ದೇವಕಿ ಅವ್ರದ್ದೇ ನಂಬರ್ ಇದೆಯಾ ಅಂತ ಸುಮತಿನ ಕೇಳ್ತೀನಿ. ದೇವಕಿದೆ ನಂಬರ್ ಸಿಕ್ಕಿದ್ರೆ ಸಮಸ್ಯೆನೇ ಇರಲ್ಲ.